ನೆಕ್ಸ್ಟ್ ಕ್ವಶನ್ ಜಯಂತ್ ಹೇಳ್ತಾರೆ ವಾಟ್ ಇಸ್ ದ ಯೂಸ್ ಅ ರೋಲ್ ಆಫ್ ಇಂಡಿಯನ್ ಮನಿ ಕಂಪ್ನಿ ಪ್ಲೀಸ್ ಟೆಲ್ ಐ ಡೋಂಟ್ ನೋ ದ್ಯಾಟ್ ಓಕೆ ಜಯಂತ್ ನಾವು ಒಂದು ಎಜುಕೇಷನ್ ಕಂಪ್ನಿ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಾವು ಒಂದು ಎಜುಕೇಷನ್ ಕಂಪ್ನಿ ನಾವೇನು ಎಜುಕೇಷನ್ ಕೊಡ್ತೀವಿ ಅಂದರೆ ಫಿನಾನ್ಷಿಯಲ್ ಎಜುಕೇಷನ್ ಮತ್ತು ಲೈವ್ಲಿಹುಡ್ ಎಜುಕೇಶನ್ ಅಂದರೆ ಹಣಕಾಸಿನ ನಿರ್ವಹಣೆ ಮತ್ತು ದುಡಿಮೆಗೆ ಬಗ್ಗೆ ಎಜುಕೇಶನ್ ಕೊಡ್ತೀವಿ ಇವತ್ತು ನೀವು ನೋಡಿದ್ದೀರಿ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ತಿಂಗಳಿಗೆ ಮೂರು ಸಾವಿರ ಎರಡು ಸಾವಿರ ಐದ್ ಸಾವಿರ ಹತ್ತು ಸಾವಿರ ಸಂಪಾದನೆಗೆ ಹರಸಾಹಸ ಪಡ್ತಾನೆ ಕಷ್ಟ ಪಡ್ತಾನೆ ಇದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ ಏನು ಅವ್ರು ಹುಟ್ಟಿದ ಗಳಿಗೆ ಸರಿ ಇಲ್ವಾ ಅವರಿಗೆ ಹಣೆ ಬರಹ ಸರಿ ಇಲ್ವಾ ಯಾರು ಬರ್ತಿದ್ದ ಹಣೆ ಬರಹ ಯಾಕೆ ಒಬ್ಬ ವ್ಯಕ್ತಿಗೆ ಐದು ಲಕ್ಷ ಬರ್ತಿದೆ ಇನ್ನೊಬ್ಬ ಐದು ಸಾವಿರಕ್ಕೆ ಹರಸಾಹಸ ಬರ್ತಿದ್ದಾನೆ ಪರ್ದಾಡ್ತಿದ್ದಾನೆ ಒಂದ್ ತಿಂಗಳಿಗೆ ಅವನಿಗೆ ಐದು ಸಾವಿರನು ಬರ್ತಿಲ್ಲ ಏನಕ್ಕಾಗಿ ಎರಡು ಕಣ್ಣು ಬಾಯಿ ಕೈಯು ಕಾಲು ಎಲ್ಲವೂ ಇದೆಯಲ್ಲ ಹಾಗಾದ್ರೆ ಸೇಮ್ ವ್ಯಕ್ತಿಗಳು ಒಬ್ಬನಿಗೆ ಐದು ಲಕ್ಷ ಹತ್ತು ಲಕ್ಷ ಸಂಬಳ ಇನ್ನೊಬ್ನಿಗೆ ಐದು ಸಾವಿರ ಇಲ್ಲ ಯಾಕೆ ಹೀಗಾಗ್ತಿದೆ ಆಗ್ತಿದೆ ಕಾರಣ ಇಷ್ಟೇ ನಮ್ಗೆ ಅವಕಾಶಗಳ ಬಗ್ಗೆ ಗೊತ್ತಿಲ್ಲ ಅವಕಾಶಗಳ ಬಗ್ಗೆ ಗೊತ್ತಿದ್ರೆ ಅದಕ್ಕೆ ಬೇಕಾದ ತಯಾರಿ ಹೇಗೆ ಅದನ್ನ ಪಡ್ಕೊಳ್ಳೋದು ಹೇಗೆ ಗೊತ್ತಿಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಬ್ರಿಟಿಷರು ಕಟ್ಟಿದ್ದು ಮಾಡಿಟ್ಟಿದ್ದು ಅದನ್ನು ಇವತ್ತಿನ ತನಕ ಬದಲಾಯಿಸಕ್ಕೆ ನಮ್ಮ ಅಪ್ರಯೋಜಕ ಲೀಡರ್ಸಿಗೆ ಆಗಿಲ್ಲ ಈಡಿಯಟ್ಸ್ ಈಗ ಅವರ ಪಾಲಿಟಿಕ್ಸ್ ಅನ್ನ ಬೇಳೆ ಬೇಯಿಸ್ಕೊಳೋದಕ್ಕೆ ಯಾವ ಪಾಠ ಆ್ಯಡ್ ಮಾಡಿದ್ರೆ ನಂಗೆ ಜಾಸ್ತಿ ಓಟ್ ಬರುತ್ತೆ ಯಾವ ಪಾಠ ತೆಗೆದ್ರೆ ನಂಗೆ ಜಾಸ್ತಿ ಓಟ್ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹೊರತು ನಮ್ಮ ಮಕ್ಕಳು ಮುಂದೆ ಓದಿ ಏನ್ ಸಾಧನೆ ಮಾಡಬೇಕು ಅವರ ಸಾಧನೆಗೆ ಬೇಕಾದ ತಯಾರಿ ಮಾಡೋಕ್ ಬೇಕಾದ ಪಾಠ ಏನು ಏನ್ ಮಾಡಬೇಕು ಅನ್ನೋ ಆಲೋಚನೆ ಮಾಡ ಒಂದು ಮನಸ್ಥಿತಿ ಈ ಇಡಿಯಟ್ಸ್ ಇಲ್ಲ ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಇವತ್ತು ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಗ್ರಾಜ್ಯುಯೇಟ್ಸ್ ನ ಪ್ರತಿ ವರ್ಷ ಹೊರಗಾಗ್ತಿದೆ ಎಜುಕೇಶನ್ ಮುಗಿಸಿ ಹೊರಗಡೆ ಬರ್ತಾರೆ ಅವ್ರಿಗೆ ಏನ್ ಮಾಡಬೇಕು ಗೊತ್ತಿಲ್ಲ ಹಾಗಾಗಿ ಒಬ್ಬ ಎಂ ಬಿ ಮನ್ರೇಗಾದಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನ್ ಮಾಡಿದಾರಲ್ಲ ರೂರಲ್ ಎಂಪ್ಲಾಯ್ಮೆಂಟ್ ಅದರಲ್ಲಿ ಪಿ ಎಚ್ ಡಿ ಮಾಡೋರು ಅಪ್ಲೈ ಮಾಡಿದ್ರಂತೆ ಪಿ ಎಚ್ ಡಿ ಪಿ ಎಚ್ ಡಿ ಮಾಡಿದವರು ಊರಲ್ಲಿ ಮಣ್ಣೋರ ಹೋಗಿದ್ದಾರೆ ಏನ್ ಎಜುಕೇಶನ್ ಸಿಸ್ಟಮ್ ಇದು ಸೊ ಹಾಗಾಗಿ ಅವರಿಗೆ ಬೇಕಾದ ಅವಕಾಶಗಳನ್ನ ತೋರಿಸ್ಬೇಕು ಇವತ್ತು ಒಂದು ವೆಜ್ ರೆಸ್ಟೋರೆಂಟ್ ಮಾಡಲು ಕೂಡ ನಮಗೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಅಲ್ಲಿ ವೆಜ್ ರೆಸ್ಟೋರೆಂಟ್ ಕೋರ್ಸ್ ಇದೆ ಅದರಲ್ಲಿ ಹೈಯರ್ ಇಡ್ಲಿ ಅಂತ ಒಂದಿದೆ ತಿಂಗಳಿಗೆ ಐವತ್ತು ಸಾವಿರ ಇಡ್ಲಿಗಳನ್ನ ಮಾರಾಟ ಮಾಡ್ತಾರೆ ತಿಂಗಳಿಗೆ ಐವತ್ತು ಸಾವಿರ ಇಡ್ಲಿ ಬರೀ ತಾಯಿ ಮಗ ಇಬ್ ಹನ್ನೊಂದು ಗಂಟೆ ತನಕ ಮಾತ್ರ ಬೆಳಿಗ್ಗೆ ಮುಗಿದೋಯ್ತವ್ ಕೆಲಸ ಆಮೇಲೆ ಮತ್ತೇನು ಓಪನ್ ಮಾಡಲ್ಲ ಬೇರೆ ಕೆಲಸ ಮಾಡ್ಕೋತಾರ ಅವರು ಅಂದ್ರೆ ಜೀವನ ಮಾಡಬೇಕು ಅಂದ್ರೆ ನೂರಾರು ದಾರಿಗಳಿದಾವೆ ಸೊ ನಮ್ಮ ಉದ್ದೇಶ ಏನಂದ್ರೆ ಜನರಿಗೆ ಆ ನೂರಾರು ದಾರಿಗಳನ್ನ ತೋರಿಸ್ಕೊಡೋದು ಬರೀ ದಾರಿ ತೋರಿಸ್ರ ಆಗತ್ತೇನ್ರಿ ಆಗಲ್ವ ದಾರಿ ತೋರಿಸಿ ಆ ದಾರಿಯಲ್ಲಿ ನಡೆಯೋಕೆ ಬೇಕಾದ ತಯಾರಿ ಮಾಡಿಸೋದು ಎಷ್ಟೋ ಜನ ರೈತರು ಇವತ್ತು ಜಮೀನಿದೆ ಹಾಳು ಬಿಡ್ಕೊಂಡು ಕೂತಾರೆ ನೀರಿಲ್ಲ ಮತ್ತೊಂದಿಲ್ಲ ಅಂತ ಅವ್ರಿಗೆ ದಾರಿ ತೋರ್ಸೋದು ಬೇಡವೇನ್ರಿ ಆ ಕೆಲಸ ಮಾಡ್ತಿದ್ದೀವಿ ಇದರಿಂದ ನಮ್ಗೆ ದುಡ್ಡು ಬರುತ್ತಪ್ಪ ನಾವ್ಯಾಕ್ ನಡ್ಸ್ತೀವಿ ನಾವು ಕೂಡ ನೂರಾರು ಜನ ನಮ್ಮ ಸಂಸ್ಥೆ ಸ್ಟಾಫ್ ಸ್ಟಾಫ್ಗೆ ಸ್ಯಾಲ್ರಿ ಕೊಡಬೇಕಲ್ಲ ಹ್ಯಾ ಮಾಡ್ತೀವಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಒಂದು ಸಣ್ಣ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇದೆ ನೀವು ಬೇಕಾದ್ರೆ ಎರಡು ದಿನದ ಸಬ್ಸ್ಕ್ರಿಪ್ಷನ್ ಬರೀ ತೊಂಬತ್ತೊಂಬತ್ತು ರೂಪಾಯಿಗೂ ತಗೋಬೋದು ದಿನಕ್ಕೆ ಐದು ರೂಪಾಯಿ ಕೊಟ್ಬಿಟ್ರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಎಲ್ಲ ಗಳನ್ನು ವಾಚ್ ಮಾಡ್ಬೋದು ದಿನಕ್ಕೆ ಐದು ರೂಪಾಯಿ ರೀ ಅರ್ಧ ಚಾ ಕೂಡ ಸಿಗಲ್ಲ ಐದು ಈಗ ನೀವು ಐದು ರೂಪಾಯಿ ಕೊಟ್ಬಿಟ್ರೆ ನಿಮ್ಮ ಜೀವನ ಬದಲಾಯಿಸ ಅಂತ ನಾಲೆಡ್ಜ್ಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಕೇಬಲ್ ಕೇಬಲ್ಲು ಹೇಳಿ ತಿಂಗಳಿಗೆ ಮುಂದೂ ನಾನೂರು ರೂಪಾಯಿ ಕಟ್ತೀರಿ ದಿನಕ್ಕೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಬೀಳುತ್ತೆ ಅದರಿಂದ ಹೊಟ್ಟೆಗೆ ಅನ್ನ ಅಂತೂ ಸಿಗಲ್ಲ ತಲೆಗೆ ಒಂದಷ್ಟು ಖುಷಿ ಸಿಗ್ಬೋದು ಮೈಂಡಿಗೆ ಹೊಟ್ಟೆಗೆ ಅನ್ನ ಸಿಗಲ್ಲ ಆದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನೀವು ದಿನಕ್ಕೆ ಐದು ರೂಪಾಯಿ ಕೊಡಿ ನಿಮ್ಮ ಜೀವನ ಬದಲಾಗಲಿಲ್ಲ ಅಂದ್ರೆ ನನ್ಗೆ ಹೇಳ್ರಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಾನು ಐದು ಕೋರ್ಸ್ ವಾಚ್ ಮಾಡಿದೆ ಹತ್ತು ಕೋರ್ಸ್ ವಾಚ್ ಮಾಡಿದೆ ನನಗೇನು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿ ನೀವು ನಾನು ನಾಳೆಯಿಂದ ನಿಮ್ಮ ಲೈವ್ ಬರಲ್ಲ ನಾನು ಬಂದುಬಿಟ್ಟು ಹೇಳೀನಿ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ವಾಚ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಲಿಂಕ್ ಕೂಡ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ವಾಚ್ ಮಾಡಿ ಗೊತ್ತಾಗುತ್ತೆ